ಕ್ರಿಸ್ತಶಕ 12ನೇ ಶತಮಾನದ ಶಿವಶರಣರಲ್ಲಿ ಚಂದ್ಯಮರಸ ಒಬ್ಬರು. ಚಂದ್ಯಮರಸನ ಊರು ಚಿಮ್ಮಲಿಗೆ ಗ್ರಾಮ, ಬೀಳಗಿ ತಾಲೂಕು, ಬಾಗಲಕೋಟೆ ಜಿಲ್ಲೆ. ದೊರೆತಿರುವ ವಚನಗಳು 157. ವಚನಗಳ ಅಂಕಿತನಾಮ, ಚಂದ್ಯಮರಸರ ವಚನಗಳ ಅಂಕಿತನಾಮ ಸಿಮ್ಮಲಿಗೆಯ ಚನ್ನರಾಮ. ಚಂದ್ಯಮರಸರ ಒಂದು ವಚನ ನೋಡಿ. ತನ್ನದಾದಡೇನೋ ಕನ್ನಡಿ, ಅನ್ಯರದು ಆದಡೇನೋ ಕನ್ನಡಿ, ತನ್ನ ರೂಪ ಕಂಡಡೆ ಸಾಲದೆ ಸದ್ಗುರು ಆವನಾದಡೆಯೇನೋ, ತನ್ನನ್ ಅರುಹಿಸಿದಡೆ ಸಾಲದೆ ಸಿಂಬಲಿಗೆಯ ಚನ್ನರಾಮ. ತನ್ನದು ಆದಡೇನೋ ಕನ್ನಡಿ, ಅನ್ಯರದು ಆದಡೇನೋ ಕನ್ನಡಿ, ತನ್ನ ರೂಪ ಕಂಡಡೆ ಸಾಲದೆ ಸದ್ಗುರು ಆವನ್ ಆದೊಡೇನೋ, ತನ್ನನ್ ಅರುಹಿಸಿದಡೆ ಸಾಲದೆ ಸಿಮ್ಮಲಿಗೆಯ ಚನ್ನರಾಮ. ಈ ಒಂದು ಸುಂದರವಾದ ಮನದಟ್ಟಾಗುವಂಥ ಒಂದು ದೃಷ್ಟಾಂತವನ್ನು, ಒಂದು ರೂಪಕವನ್ನು ನಮ್ಮ ಕಣ್ಣು ಮುಂದೆ ಇಡ್ತಾ ಇದ್ದಾರೆ. ನೋಡಪ್ಪ, ನೀನು ನಿತ್ಯ ನಿನ್ನ ಅಂದ ಚಂದವನ್ನು ನೋಡ್ಕೊಳ್ಳೋದಕ್ಕೆ ಉಪಯೋಗಿಸ್ತೀಯಲ್ಲ ಕನ್ನಡಿ, ಆ ಕನ್ನಡಿ ನಿನ್ನ ಪ್ರತಿಭಾವನ್ನು ನೋಡ್ಕೊಳ್ಳೋದಕ್ಕೆ. ತನ್ನದು ಆದಡೆ ಏನೋ ಕನ್ನಡಿ, ನಿನ್ನ ಮುಖವನ್ನು ನೋಡಿಕೊಳ್ಳುವ, ನಿನ್ನ ದೇಹದ ಅಂದ ಚಂದವನ್ನು ನೋಡ್ಕೊಳ್ಳೋದಕ್ಕೆ ಉಪಯೋಗಿಸುವಂಥ ಕನ್ನಡಿ ನಿಂದಾದ್ರೇನು, ಅನ್ಯರದು ಆದಡೇನೋ, ಆ ಕನ್ನಡಿ ನಿಂದೇ ಆಗಿರ್ಬೋದು, ತಪ್ಪಿದ್ರೆ ಆ ಕನ್ನಡಿಯ ಒಡೆಯ ಮತ್ತೊಬ್ಬ ಆಗಿರ್ಬೋದು. ಅನ್ಯರದು ಆದಡೇನೋ ಕನ್ನಡಿ, ಮುಖ್ಯ ನಿನಗೇನು, ಆ ಕನ್ನಡಿ ಯಾರ್ದಾದ್ರೇನು, ಆ ಕನ್ನಡಿಯಲ್ಲಿ ನಿನ್ನ ಪ್ರತಿಬಿಂಬ ಕಾಣಬೇಕು. ನಿನ್ನ ಪ್ರತಿಬಿಂಬವನ್ನು ನೋಡ್ತಾ ನಿನ್ನ ಆಕಾರದಲ್ಲಿ ಅಂದ ಚಂದಗಳಲ್ಲಿ ಮಾಡ್ಕೊಳ್ಬೇಕಾದ ಏನಾದರೂ ಕೂಡ ಬದಲಾವಣೆಗಳಿದ್ರೆ ಮಾಡ್ಕೊಳ್ಬೋದು. ತನ್ನ ರೂಪ ಕಂಡಡೆ ಸಾಲದೆ ನಿನ್ನ ರೂಪ, ದೇಹದ ಆಕಾರ, ದೇಹದ ಅಂದ ಚಂದ ಕಂಡಡೆ ಸಾಲದೆ ನಿನ್ನ ಕನ್ನಡಿ ನೋಡೋದು ಯಾತಕ್ಕಪ್ಪ ಉದ್ದೇಶ ಏನು, ನಿನ್ನ ಅಂದ ಚಂದವನ್ನು ನೋಡ್ಕೊಳ್ಳೋದಕ್ಕೆ. ನಿನ್ನ ಮುಖದಲ್ಲೋ ಅಥವಾ ದೇಹದಲ್ಲೋ ಏನಾದರೂ ಕೂಡ ಕಪ್ಪು ಕಲೆಗಳಿದ್ರೆ ಅದನ್ನು ತೊಡ್ಕೊಳ್ಳೋಣ ಅಂತಲೋ ಅರ್ಥ ಮಾಡ್ತೀಯ. ಹಾಗಾದರೆ ನಿನ್ನ ಪ್ರತಿಬಿಂಬವನ್ನು ನೀನು ಕಾಣುವುದಕ್ಕೆ ಬಳಸುವ ಕನ್ನಡಿ ನಿಂದಾದ್ರೇನು ಬೇರೆಯವರದಾದ್ರೇನು, ಒಳ್ಳೆಯ ರೀತಿಯಲ್ಲಿ ಪ್ರತಿಫಲಿಸುವಂತಹ ಆ ಒಂದು ಶಕ್ತಿ ಆ ಕನ್ನಡಿಯಲ್ಲಿ ಇದೆ. ಆದ್ದರಿಂದ ಆ ಕನ್ನಡಿಯನ್ನು ನೀನು ನೋಡಿದಾಗ ನಿನಗೆ ಚೆನ್ನಾಗಿ ಗೊತ್ತಾಗುತ್ತೆ. ಅದೇ ರೀತಿಯಲ್ಲಿ ಸದ್ಗುರು ಆವನ್ ಆದಡೆಯೇನೋ, ತನ್ನನ್ ಅರುಹಿಸಿದಡೆ ಸಾಲದೆ. ನೋಡು, ಅದೇ ರೀತಿ ಕನ್ನಡಿ ಯಾರ್ದಾದ್ರೇನು, ನಿನ್ನ ಮುಖಬಿಂಬ ಕಂಡ್ರೆ ಸಾಕು. ಅದೇ ರೀತಿಯಲ್ಲಿ ಸದ್ಗುರು, ಸದ್ಗುರು ಅಂತಂದರೆ ಒಳ್ಳೆಯದನ್ನು ಹೇಳಿಕೊಡುವ ಗುರು, ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸುವ ಗುರು. ಆವನ್ ಆದಡೆಯೇನು, ಯಾರಾದಡೆಯೇನು, ಆ ವ್ಯಕ್ತಿ ಯಾವ ಜಾತಿಯವನಾದ್ರೇನು, ಆ ಗುರು ಯಾವ ಮತದವನಾದ್ರೇನು, ಆ ಗುರು ಯಾವ ಲಿಂಗ ಅಂದರೆ ಗಂಡಸೋ ಹೆಂಗಸೋ ಯಾರಾದ್ರೇನು, ಒಟ್ಟಿನಲ್ಲಿ ಆತ ಸದ್ಗುರುವಾಗಿರಬೇಕು. ಅಂದರೆ ಒಳ್ಳೆಯ ನಡೆನುಡಿಗಳನ್ನು ತಿಳಿಸುವಂಥ ಶ್ರೀಗುರುವಾಗಿರಬೇಕು. ಆವನಾದಡೆಯೇನು ಅಂದರೆ ನಿನಗೆ ವಿದ್ಯೆಯನ್ನು ಹೇಳ್ಕೊಡುವಂಥ ಗುರುವಿನಲ್ಲಿ ಯಾವುದೇ ಭೇದ ಭಾವವನ್ನು ನೀನು ಮಾಡಬೇಕಾದ ಅಗತ್ಯ ಇಲ್ಲ. ತನ್ನನ್ ವ್ಯಕ್ತಿಯಾಗಿ ನನ್ನನ್ನು, ವ್ಯಕ್ತಿಯಾಗಿ ನಮ್ಮನ್ನು ಅರುಹಿಸಿದಡೆ ಸಾಲದೆ, ಅರುಹಿಸು ಅಂದರೆ ತಿಳಿಯ ಹೇಳು, ವಿವೇಕವನ್ನು ನೀಡು, ಜ್ಞಾನವನ್ನು ನೀಡು, ತಿಳುವಳಿಕೆಯನ್ನು ಮನದಟ್ಟು ಮಾಡಿಸು. ಅರುಹಿಸಿದಡೆ ಸಾಲದೆ ಕನ್ನಡಿ ಹೇಗೆ ನಮ್ಮ ಪ್ರತಿಬಿಂಬವನ್ನು ತೋರಿಸಿದ್ರೆ ಸಾಕೋ, ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ಸದ್ಗುರು, ಅವನು ಯಾವುದೇ ಜಾತಿ ಮತದವನಾಗಿರಲಿ, ಯಾವುದೇ ಪ್ರಾಂತ್ಯದವನಾಗಿರಲಿ, ಅವನು ನಮಗೆ ನಮ್ಮನ್ನು ನಾವು ತಿಳಿದು ಬಾಳುವಂತೆ ತಿಳುವಳಿಕೆಯನ್ನು ಹೇಳಿದ್ರೆ ಸಾಕು. ವ್ಯಕ್ತಿ ತನ್ನನ್ನು ತಾನು ಅರುಹಿಸಿದೋಡೆ ಅಂದರೆ ತನ್ನನ್ನು ತಾನು ತಿಳಿದುಕೊಳ್ಳುವುದು ಅಂದ್ರೇನು ನೋಡಿ, ನಾನಾಗಲಿ ನೀವಾಗಲಿ ಈ ಜಗತ್ತಲ್ಲಿ ಬಾಳ್ತಾ ಇರುವಾಗ ನಮ್ಮೆಲ್ಲರ ಬದುಕಿನ ಮೇಲೆ ಮುಖ್ಯವಾಗಿ ಮೂರು ಶಕ್ತಿಗಳು ಪ್ರಭಾವವನ್ನು ಬೀರ್ತವೆ.
ಒಂದು ನಿಸರ್ಗದಲ್ಲಿ ಸುತ್ತಮುತ್ತಣ ಪ್ರಕೃತಿಯಲ್ಲಿ ನಡೆಯತಕ್ಕಂಥ ವಿದ್ಯಮಾನಗಳು, ನಿಸರ್ಗದ ಕ್ರಿಯೆಗಳು ಮೊದಲನೇ ಕಾರಣ. ಎರಡನೇ ಕಾರಣ, ನಾವು ಬಾಳುತ್ತಿರುವಂಥ ಸಮಾಜದಲ್ಲಿ ಮಾನವ ನಿರ್ಮಿತವಾಗಿರ್ತಕ್ಕಂಥ ಕಟ್ಟುಪಾಡುಗಳು, ಸಂಪ್ರದಾಯಗಳು, ನೀತಿ ನಿಯಮಗಳು ನಮ್ಮ ಮೇಲೆ ಪ್ರಭಾವ ಬೀರ್ತವೆ. ಮೂರನೇದು, ಎಲ್ಲ ಮನುಷ್ಯರ ಒಳ್ಳೆಯ ಮತ್ತು ಕೆಟ್ಟ ನಡೆನುಡಿಗಳೇ ನಮ್ಮ ಬದುಕಿಗೆ ಕಾರಣ. ಅಲ್ಲಿಗೆ ಒಂದು ನಿಸರ್ಗ, ಮತ್ತೊಂದು ಮಾನವ ನಿರ್ಮಿತ ಸಮಾಜದ ಕಟ್ಟುಪಾಡುಗಳು, ಮತ್ತೊಂದು ನಮ್ಮ ನಿಮ್ಮ ಎಲ್ಲರ ಒಳ್ಳೆಯ ನಡೆನುಡಿಗಳೇ ಕಾರಣ ಅನ್ನತಕ್ಕಂಥ ಈ ವಾಸ್ತವವನ್ನು ತಿಳ್ಕೊಂಡ್ರೆ ಸಾಲದೆ ಒಬ್ಬ ಗುರುವಾದವನು ವ್ಯಕ್ತಿಗೆ ತಿಳಿಸ್ಬೇಕಾದ್ದು ಈ ರೀತಿ, ಜಗತ್ತಲ್ಲಿ ನೀನೊಬ್ಬ ಮನುಷ್ಯನಾಗಿ ಬಾಳಬೇಕಾದ್ರೆ ಇಷ್ಟೆಲ್ಲ ಶಕ್ತಿಗಳು ಕಾರಣವಾಗಿದೆ, ಇದನ್ನು ಅರಿತು ನೀನು ಬಾಳು. ಸಾಲದೆ ಸಿಂಬಲಿಗೆಯ ಚನ್ನರಾಮ, ಸಿಂಬಲಿಗೆಯ ಚನ್ನರಾಮ ಅನ್ನತಕ್ಕಂಥದ್ದು ಚಂದೆಮರಸರ ವಚನಗಳ ಅಂಕಿತನಾಮ. ಹಾಗಾದರೆ ಈ ವಚನ ಯಾವುದನ್ನು ನಮಗೆ ತಿಳಿಸ್ತಾ ಇದೆ ಅಂದರೆ, ಮಾನವರ ಬದುಕಿನಲ್ಲಿ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದನ್ನು ಎಂಬುದನ್ನು ವಿಂಗಡಿಸಿ ತಿಳಿಯುವಂಥ ಅರಿವನ್ನು ನಮ್ಮ ಮನದಲ್ಲಿ ಮೂಡಿಸಿ ನಮ್ಮ ತಪ್ಪನ್ನು ತಿದ್ದಿ ಸರಿಪಡಿಸಿಕೊಂಡು ಒಳಿತಿನ ಹಾದಿಯಲ್ಲಿ ನಡೆಯುವಂತೆ ಮಾಡಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುವ ಗುರುವನ್ನು ಜಾತಿ, ಮತ, ಲಿಂಗ, ಸಂಪತ್ತಿನ ನೆಲೆಯಿಂದ ನೋಡಬಾರದು. ಯಾವುದೇ ಕಾರಣದಲ್ಲೂ ಗುರುವಿನಲ್ಲಿ ಅವನ ಹಿನ್ನೆಲೆ, ಸಾಮಾಜಿಕ ಹಿನ್ನೆಲೆಯನ್ನು ನೋಡಿಕೊಂಡು ಆ ಗುರುವನ್ನು ಅಲ್ಲಗಳೆಯಬಾರದು, ಕಡೆಗಣಿಸಬಾರದು. ಜಾತಿ, ಮತ, ಲಿಂಗ, ಸಂಪತ್ತಿನ ನೆಲೆಯಿಂದ ನೋಡುವುದು ಎಂದರೆ ಗುರು ಮೇಲ್ಜಾತಿಯೋ, ನಡುವಣ ಜಾತಿಯೋ, ಅಥವಾ ಕೆಳಜಾತಿಯವನೋ ಇವನು, ನಮ್ಮ ಧರ್ಮದವರೋ ಅಥವಾ ಬೇರೆ ಧರ್ಮದವರೋ, ಇವರು ಹೆಣ್ಣೋ ಗಂಡೋ ಅಥವಾ ಸಿರಿವಂತನೋ ಬಡವನೋ ಎಂಬ ತಾರತಮ್ಯದಿಂದ ನೋಡಿ ಯಾವುದೇ ಗುರುವನ್ನು ನಮ್ಮವನೆಂದು ಮೆರೆಸುವುದು ಇಲ್ಲವೇ ಬೇರೆಯವನೆಂದು ಕಡೆಗಣಿಸುವುದನ್ನು ನಾವು ಮಾಡಬಾರದು ಅನ್ನತಕ್ಕಂಥ ಒಂದು ವಿವೇಕವನ್ನು ಈ ನುಡಿಗಳ ಮೂಲಕ ವಚನಕಾರನು ನಮಗೆ ಹೇಳಿದ್ದಾನೆ.